ಶ್ರೀರಾಮ ಸಮರ್ಥ ವಲ್ಲಭನಕರರು ಮಹಾರಾಜ್, ಪ್ರಾರಬ್ಧದೊಂದಿಗೆ ನಾಮದ ಸಂಬಂಧವು ಹೇಗೆ ಇರುತ್ತದೆ? ಶ್ರೀ ಮಹಾರಾಜರು, ಈ ಪ್ರಶ್ನೆಯು ಮಹತ್ವದ್ದಾಗಿರುತ್ತದೆ. ಏಕೆಂದರೆ ಬಹಳಷ್ಟು ಜನರು ಪ್ರಾರಬ್ಧವನ್ನು ದೂರಗೊಳಿಸಲು ನಾಮ ತೆಗೆದುಕೊಳ್ಳುತ್ತಾರೆ. ದೇಹದ ಸುಖ ದುಃಖಗಳೇ ನನ್ನ ಸುಖ ದುಃಖಗಳು, ಅಥವಾ ದೇಹ ಸುಖಿಯಾದರೆ ನಾನು ಸುಖಿ ಹಾಗೂ ದೇಹ ದುಃಖಿಯಾದರೆ ನಾನು ದುಃಖಿ, ಇದು ಸಾಮಾನ್ಯ ಮನುಷ್ಯನ ಅವಸ್ಥೆಯಾಗಿರುತ್ತದೆ. ಪ್ರಾರಬ್ಧದ ಭೋಗವು ಈವರೆಗೆ ಯಾರಿಗೂ ತಪ್ಪಿರುವುದಿಲ್ಲ. ಅಂದ ಮೇಲೆ ಏನು ಮಾಡಬೇಕು? ಇಲ್ಲಿ ಒಂದು ಸಂಗತಿಯನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು. ಏನೆಂದರೆ, ಪ್ರಾರಬ್ಧದ ಗತಿಯು ಕೇವಲ ದೇಹದ ಮಟ್ಟಿಗಿರುತ್ತದೆ. ಆದ್ದರಿಂದ ಯಾರ ದೇಹ ಬುದ್ಧಿಯು ಕಡಿಮೆಯಾಗುವುದೋ ಅವರು ದೇಹದ ಸುಖ ದುಃಖಗಳಿಂದ ಸುಖಿ ಅಥವಾ ದುಃಖಿ ಆಗುವುದಿಲ್ಲ. ನಾಮದಿಂದ ದೇಹ ಬುದ್ಧಿ ಕಡಿಮೆಯಾಗುತ್ತದೆ. ಆದ್ದರಿಂದ ಪ್ರಾರಬ್ಧಕ್ಕನುಸಾರ ಸುಖ ದುಃಖ ಅನುಭವಿಸುತ್ತಿರುವಾಗಲೂ ನಾಮದಲ್ಲಿ ತನ್ಮಯನಾದ ಮನುಷ್ಯನು ಆನಂದದಲ್ಲಿಯೇ ಇರುತ್ತಾನೆ. ಅವನಿಗೆ ನಾಮದ ಆನಂದದ ಮುಂದೆ ಪ್ರಾರಬ್ಧದ ಮಹತ್ವ ಉಳಿಯುವುದಿಲ್ಲ. ನಾಮದ ಸಾಮರ್ಥ್ಯವು ಬಹಳ ವಿಲಕ್ಷಣವಾಗಿರುತ್ತದೆ. ಮೊದಲು ಆದ ಅಪರಾಧಗಳನ್ನು ನಾಮವು ಇಲ್ಲದಂತೆ ಮಾಡುತ್ತದೆ. ವ್ಯರ್ಥವಾಗಿ ಹೋದ ಜನರನ್ನು ನಾಮವು ಉದ್ಧರಿಸುತ್ತದೆ. ನಾಮವು ಎಲ್ಲ ಪ್ರಾರ್ಥನೆಗಳ, ಸೇವೆಯ, ಪೂಜೆಯ ರಾಜನಾಗಿರುತ್ತದೆ. ನಾಮದಿಂದ ಆನಂದಮಯ ಭಗವಂತನ ಸಾನ್ನಿಧ್ಯ ಪ್ರಾಪ್ತವಾಗುವುದರಿಂದ ಅವನ ಕೃಪೆಯಾಗಲು ವಿಳಂಬವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಯಾರ ಮೇಲೆ ಭಗವಂತನ ಕೃಪೆಯಾಗಿರುತ್ತದೆಯೋ ಅವರ ಮುಖದಲ್ಲಿಯೇ ನಾಮ ಬರುತ್ತದೆ. ಎಲ್ಲ ಕಾಲದಲ್ಲಿ, ಎಲ್ಲ ಕಡೆಗೆ, ಎಲ್ಲ ಅವಸ್ಥೆಯಲ್ಲಿ ಯಾರಿಗಾದರೂ ಮಾಡಲು ಬರುವಂತಹ ಸಾಧನೆ ನಾಮವೇ ಆಗಿರುತ್ತದೆ. ನಾಮಕ್ಕೆ ಉಪಾಧಿಗಳು ಅತ್ಯಂತ ಕಡಿಮೆ ಇರುವುದರಿಂದ ನಿರುಪಾಧಿಕ ಭಗವಂತನೊಂದಿಗೆ ಸಂಬಂಧ ಜೋಡಿಸಲು ನಾಮದಂಥ ಸಾಧನವಿರುವುದಿಲ್ಲ. ನಾನು ನಿಮಗೆ ಎಷ್ಟು ಪ್ರಕಾರದಿಂದ ಹೇಳಲಿ, ಅಖಂಡ ನಾಮದಲ್ಲಿರುವುದಕ್ಕೆ ಮೋಕ್ಷವೆನ್ನುತ್ತಾರೆ, ಅಖಂಡ ನಾಮದಲ್ಲಿರುವುದಕ್ಕೆ ಪರಾಭಕ್ತಿ ಅನ್ನುತ್ತಾರೆ, ಅಖಂಡ ನಾಮದಲ್ಲಿ ತೊಡಗಿರುವವರಿಗೆ ಸಂತರೆನ್ನುತ್ತಾರೆ. ಕೊನೆಗೆ ಇಷ್ಟೇ ಹೇಳುತ್ತೇನೆ. ಏನೆಂದರೆ, ನಾಮದಲ್ಲಿ ಪ್ರೇಮ ಉಂಟಾಗುವುದೇ ಸಂತರ ನಿಜವಾದ ಲಕ್ಷಣ. ನನ್ನ ಮಾತು ಕೇಳಿರಿ, ನಾಮವನ್ನು ಮರೆಯಬೇಡಿರಿ. ಪ್ರಾರಬ್ಧದ ಭೋಗಗಳಿಗೆ ಬೇಸರ ಪಡದೆ ಭಗವಂತನು ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿರುವನೋ ಅದರಲ್ಲಿಯೇ ಸಮಾಧಾನ ಹೊಂದಬೇಕು. ಹಾಗೂ ಎಂದೂ ನಾಮವನ್ನು ಮರೆಯಬಾರದು. ಈ ರೀತಿ ಮಾಡುವವನಿಗೆ ಭಗವಂತನು ಋಣಿಯಾಗುತ್ತಾನೆ. ಈ ಮಾತುಗಳನ್ನು ಹೇಳುತ್ತಿರುವಾಗ ಶ್ರೀ ಮಹಾರಾಜರ ಮುಖದ ಮೇಲೆ ಎಷ್ಟು ವಿಲಕ್ಷಣ ತೇಜವು ಕಂಡುಬರುತ್ತಿತ್ತೆಂದರೆ, ವಲ್ಲಭನಕರ ಸಹಿತ ಸಂಪೂರ್ಣ ಸಭೆಯು ತಟಸ್ಥವಾಗಿ ಕುಳಿತುಕೊಂಡಿತ್ತು. ಬುವಾ ಅವರ ಕಣ್ಣುಗಳಲ್ಲಿ ಒಂದೇ ಸಮನೆ ಅಶ್ರುಧಾರೆ ಹರಿಯುತ್ತಿತ್ತು. ಅವರು ಶ್ರೀ ಮಹಾರಾಜರಿಗೆ ನಮಸ್ಕಾರ ಮಾಡಿದರು. ಆಗ ಶ್ರೀ ಮಹಾರಾಜರು ಪ್ರೇಮದಿಂದ ಅವರನ್ನು ಮೇಲೆತ್ತಿ ತಮ್ಮ ಕೊರಳಲ್ಲಿಯ ತುಳಸಿ ಮಾಲೆಯನ್ನು ಅವರ ಕೊರಳಲ್ಲಿ ಹಾಕಿದರು. ಎಲ್ಲರೂ ಪ್ರಸಾದ ತೆಗೆದುಕೊಂಡು ಮನೆಗೆ ಹೋದರು. ಶ್ರೀ ಮಹಾರಾಜರ ಜೀವನದಲ್ಲಿ ಇದು ಕೊನೆಯ ಹಾಗೂ ದೊಡ್ಡ ವಿಜಯವಾಗಿತ್ತು. ನಾಮದ ಮಹತ್ವವನ್ನು ಜನರಿಗೆ ತಿಳಿಸಿಕೊಡುವುದಕ್ಕಾಗಿ ಅವರು ತಮ್ಮ ಸರ್ವಸ್ವವನ್ನೇ ಸಮರ್ಪಣೆ ಮಾಡಿದರು. ಯಾವುದಾದರೊಂದು ದೃಶ್ಯ ವಸ್ತುವಿನ ಮಹತ್ವವನ್ನು ಜನರಿಗೆ ತಿಳಿಸುವುದು ಸುಲಭವಾಗಿರುತ್ತದೆ, ಏಕೆಂದರೆ ಅದರ ಫಲವು ಪ್ರತ್ಯಕ್ಷವಾಗಿರುತ್ತದೆ. ಆದರೆ ಭಗವಂತನ ಹತ್ತಿರವಿರುವ ಹಾಗೂ ಅವನಂತೆ ಅದೃಶ್ಯವಾಗಿರುವ ನಾಮದ ಮಹಾತ್ಮ್ಯವನ್ನು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಬಿಂಬಿಸಿಕೊಡುವ ಕಾರ್ಯವು ಬಹಳ ಕಠಿಣವಾಗಿರುತ್ತದೆ. ಜನರು ನಾಮದ ವಿಷಯದಲ್ಲಿ ಅಸಂಖ್ಯ ಶಂಕೆಗಳನ್ನು ತೆಗೆಯುತ್ತಾರೆ. ಶ್ರೀ ಮಹಾರಾಜರು ಆ ಎಲ್ಲ ಶಂಕೆಗಳಿಗೆ ಉತ್ತರ ಕೊಟ್ಟು ಜನರನ್ನು ನಾಮಕ್ಕೆ ಹತ್ತಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.